ನೆಲಮಂಗಲ ತಾಲೂಕಿನ ಮಾರನಾಯಕನಹಳ್ಳಿ ಬಳಿ ಇರುವ ಟೆಕ್ಸ್ಪೋರ್ಟ್ ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಮಹಿಳೆಯರು ಬುಧವಾರ ಸಂಜೆ ಕೆಲಸ ಮುಗಿಸಿ ತಮ್ಮ ತಮ್ಮ ಊರುಗಳಿಗೆ ಬಸ್ಸಿನಲ್ಲಿ ತೆರಳಿದ್ದಾರೆ. ಬಸ್ ಚಾಲಕ ಪಾನಮತ್ತನಾಗಿದ್ದನಂತೆ. ಕಾಲೋನಿ ಬಳಿ ಇರುವ ಚಿಕ್ಕಪಾಲನಹಳ್ಳಿ ಗೇಟ್ ಬಳಿ ಸಂಜೆ 7:30 ರ ಸಮಯದಲ್ಲಿ ಚಾಲಕ ಕುಡಿದ ಅಮಲಿನಲ್ಲಿ ವಾಹನವನ್ನು ಅತಿ ವೇಗದಿಂದ ಚಾಲನೆ ಮಾಡಿದಾನೆ. ಎದುರುಗಡೆ ಬಂದ ಕಾರನ್ನು ತಪ್ಪಿಸಲು ಹೋಗಿ ನಿಯಂತ್ರಿಸಲು ಆಗದೆ ಈ ಅವಘಡ ಸಂಭವಿಸಿದೆ ಎನ್ನಲಾಗಿದೆ. ಟೆಕ್ಸ್ಪೋರ್ಟ್ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡುವ ಸುಮಾರು 30ಕ್ಕೂ ಹೆಚ್ಚು ಮಹಿಳೆಯರು ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದರು. ಚಾಲಕನ ಅಜಾಗರೂಕತೆ ಹಾಗೂ ಅತಿ ವೇಗದ ಚಾಲನೆಯಿಂದ ಬಸ್ ಪಲ್ಟಿಯಾಗಿದ್ದು ಸುಮಾರು 20 ಜನಕ್ಕೂ ಹೆಚ್ಚು ಮಹಿಳೆಯರಿಗೆ ಗಂಭೀರ ಗಾಯಗಳಾಗಿವೆ. ಸದ್ಯಕ್ಕೆ ಕೊರಟಗೆರೆ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳ ಸಹಾಯದಿಂದ ಪ್ರಥಮ ಚಿಕಿತ್ಸೆ ಪಡೆದಿದ್ದು ಗಂಭೀರ ಗಾಯಗೊಂಡವರನ್ನು ಹೆಚ್ಚಿನ ಚಿಕಿತ್ಸೆಗೆ ತುಮಕೂರು ಜಿಲ್ಲಾಸ್ಪತ್ರೆಗೆ ರವಾನಿಸಲಾಯಿತು. ಬಸ್ಸಿನಲ್ಲಿದ್ದ ಮಹಿಳೆಯರು ಎಷ್ಟೇ ಹೇಳಿದರೂ ಕೇಳದೆ ನಿಮ್ಮೆಲ್ಲರ ಪ್ರಾಣ ನನ್ನ ಕೈಲಿದೆ ಎಂದು ಉಡಾಪೆ ಉತ್ತರವನ್ನು ಹೇಳಿದಂತೆ. ಅವಘಡಕ್ಕೆ ಕಾರಣವಾದ ಚಾಲಕ ಸ್ಥಳದಲ್ಲಿಯೇ ಬಸ್ಸನ್ನು ಬಿಟ್ಟು ಪರಾರಿಯಾಗಿದ್ದಾನೆ. ಡ್ರೈವರ್ ಇದಾನ ಇಲ್ವಾ? ಇಳಿದೋಡೋಗಿದಾನ? ಅವನಿಗೇನಾಗಿಲ್ಲ. ಸೊ ಇಲ್ಲಿ ಎಷ್ಟು ಜನಕ್ಕೆ? 20 ಜನಕ್ಕೆ ಏಟ್ ಆಗಿದೆಯಾ? ಸಡನ್ ಆಗಿ ಯಾವಾಗ ಎಳದ್ ಬಿಡ್ಲಿ ಹೋಗ್ಬಿಡ್ತಲ್ವಾ, ಗಾಡಿ ಟ್ರಿಪ್ ಸಿಗ್ಲಿಲ್ಲ, ಪಲ್ಟಿ 1.5 ಪಲ್ಟಿ ಹೊಡೆದ್ಬಿಡ್ತು. ಹಣ ಅಲ್ಲಿಗೆ 11 ಜನ 12 ಜನ ಇದ್ವಿ. ಅಷ್ಟು ಇದ್ರಲ್ಲಿ ನೆಲಮಂಗಲ ಟೋಲ್ ಹತ್ರ ಅಲ್ಲಿ ಒಂದ್ ಸ್ವಲ್ಪ ಹೊರಗಡೆ ಹೋಗಿ ಇಳಿಸ್ ಬಂದ್ವಿ. ಒಂದ್ 10 ಜನ ಇನ್ನಿರೋ ಜನ ಇದ್ರಲ್ಲಿ ಇದ್ವಿ. ಅಲ್ಲಿ ಇಳಿಸಿ ಮುಂದಕ್ ಬಂದ್ವಿ. ನಾವು ಬಂದ ಮೇಲೆ 11 ಜನ 12 ಜನ ಇದ್ವಿ. ಫ್ಯಾಕ್ಟರಿ ಮಾಲೀಕರು ಇಂತಹ ಚಾಲಕರನ್ನು ನೇಮಿಸುವುದಕ್ಕೂ ಮುಂಚೆ ಎಚ್ಚರ ವಹಿಸಬೇಕು ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಳಲ ಪೊಲೀಸ್ ಠಾಣಾ ಅಧಿಕಾರಿಗಳು ಹಾಗೂ ಕೊರಟಗೆರೆ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ಹರೀಶ್ ಬಾಬು, BHMM TV ನ್ಯೂಸ್, ಕೊರಟಗೆರೆ.